ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನೂ ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆನೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಇದು ಕುಲ್ಮೈ ರೇಖದಲ್ಲಿ ಮಾಡಿಸಿರೋದು, ಟಾಪ್ ಜೊತೆ ಅಕ್ಕಿ ಇದ್ದಿದ್ದು. ಇದು 5.5 ಗಂಟೆ ಆಡಿರೋ ಅಕ್ಕಿ, ಏಟ್ ಜಾಸ್ತಿ ಮಾಡ್ಕೊತು. ಕುಲ್ಮೈ ರೇಖದಾರದ ಒಳ್ಳೆ ಬಣ್ಣ, ತಲೆ ಮೇಲೆ ಬಂದುಬಿಟ್ಟು ಪುಕ್ಕ ಎಲ್ಲ ಉದುರಿರೋದು ಬಂದುಬಿಟ್ಟು ಗಂಡ್ಲಾಟಲ್ಲಿ ಇದ್ದಿದ್ದಕ್ಕೆ ಅಲ್ಲಿ ಒಡೆದಾಡಿದೆ ಗಂಡ್ಲಾಟಲ್ಲಿ, ಅದರಿಂದ ತಲೆ ಮೇಲೆ ಪುಕ್ಕ ಎಲ್ಲ ಉದುರಿದೆ. ಬರತ್ತೆ ಅದು ಪುಕ್ಕ ಎಲ್ಲ ಬರತ್ತೆ ವಾಪಸ್ಸು, ಗಂಡ್ಲಾಟಲ್ಲಿರೋದಕ್ಕೆ ತಲೆ ಮೇಲೆ ಪುಕ್ಕ ಹೊಡೆದಾಕಿದೆ. ತುಂಬ ಒಳ್ಳೆ ಲೈನು, ಏಟ್ ಜಾಸ್ತಿ ಮಾಡ್ಕೊಂಡಿದೆ ಅಕ್ಕಿ, ಪಟ್ಟ ಇದನ್ನು ಏನು ಕುಲ್ಮೈ ರೇಖದಲ್ಲಿ ಇವತ್ತು ತೋರಿಸ್ದೆ. ತುಂಬ ಚೆನ್ನಾಗಿ ಬಂದಿದೆ ಅಕ್ಕಿ, ಇದು 9ನೇ ಗರಿ ಪಟ್ಟ, ಇದು ಇನ್ನು ದಸ್ತಾಗರಿ ಉದುರಿಲ್ಲ. ಏಟು ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಕೊಂಡಿತ್ತು, ಕಣ್ಣಲ್ಲೆಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟೀಸು. ಆಡಿಸ್ಕೊಳ್ಳೋ ಕಣ್ಣು ಟಾಪ್ ಕ್ಲಾಸ್ ಕಣ್ಣು. ಇದು ತಾಮ್ರಾಲ್ ಗಣ್ಪಟ್ಟ, 8 ಕಳ್ಳಿ ಪಟ್ಟ, ಇದು ತುಂಬ ಒಳ್ಳೆ ಲೈನಲ್ಲಿ ಬಂದಿರೋದು, ಬಿಟ್ಟಿಲ್ಲ ಈ ಪಟ್ಟನ, ಆದರೆ ಲೈನು ತುಂಬಾ ಒಳ್ಳೆ ಲೈನ್ ಅಕ್ಕಿ ಇದು. ತಾಮ್ರಾಲ್ ಗಣ್ಪಟ್ಟ 8 ಕಳ್ಳಿ, ಇದು ಗಟ್ಟಿ ಬಣ್ಣ ತಾಮ್ರಾಲ್ ಇದು. ಇವಾಗ ಏನು ತಾಮ್ರಾಲ್ ಗಣ್ಪಟ್ಟ ತರಿಸ್ದೆ ಅದ್ರ ಕಣ್ಣಿದು. ಪಿಲಾಂಕಲ್ಲಿ ಕೆಂಪು ಬೂರಿ ಗಂಡಿದು, ಸೂಪರ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋದು. ತಲೆ ಶೇಪು, ಬಾಡಿ ಶೇಪು ಎಲ್ಲ ತುಂಬ ಚೆನ್ನಾಗಿದೆ. ಕಣ್ಣಲ್ಲಿ ಮಾತ್ರ ಎಕ್ಸ್ಟ್ರೀಮ್ ಆಗಿದೆ, ತುಂಬಾ ಒಳ್ಳೆ ಲೈನ್ ಅಕ್ಕಿ ಇದು. ಕೆಂಪು ಬೂರಿ ಪಿಲಾಂಕ ಕಣ್ಣಲ್ಲಿ. ಎರಡು ದಸ್ತದ ಅಕ್ಕಿ ಇದು. ಇವಾಗ ಏನು ಕೆಂಪೂರಿ ತೋರಿಸ್ದೆ, 2ನೇ ದಸ್ತದ ಅಕ್ಕಿ, ತುಂಬಾ ಚೆನ್ನಾಗಿರೋ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ಲೆಂತ್ ಎಲ್ಲ ಚೆನ್ನಾಗಿದೆ, ಕಣ್ಣಲ್ಲಿ ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ ಕಣ್ಣಲ್ಲಿ. ಇದು 2ನೇ ದಸ್ತದ ಅಕ್ಕಿ, ಇವಾಗಲೇ ಕಣ್ಣು ತುಂಬ ಒಡಕಲಿದೆ, ಇನ್ನು ವಯಸ್ಸಾಗ್ತಾಗ್ತಾ ಒಡಕಲು ಜಾಸ್ತಿ ಆಗತ್ತೆ. ಫ್ರೆಂಡ್ಸ್, ಇದು ಇನ್ನೊಂದು ಸಬ್ಜಾರೇಖದ ಜೊತೆ ಇದು, ಗಂಡಿಗೆ ಬೋಡಿ ಮಾಡಿದ್ರೆ ಬಾಲದಲ್ಲಿ ಪುಕ್ಕ ಬರ್ತಾ ಇದೆ. ಇದು ಸಬ್ಜಾರೇಖದ ಹೆಣ್ಣು, ಸಬ್ಜಾರೇಖದ ಗಂಡು, ಸಬ್ಜಾರೇಖದ ಹೆಣ್ಣು, ತುಂಬ ಚೆನ್ನಾಗಿದೆ ಜೊತೆ ಇದು. ಇದರಲ್ಲೂ ನಿಮಗೆ ಮಿನಿಮಮ್ ಟೈಮು 6 ಗಂಟೆ ಈಸಿಯಾಗಿ ಬರುತ್ತೆ. 6 ಗಂಟೆ ಮೇಲೆ ಆಡತ್ತೆ ಅಕ್ಕಿಗಳು, ಆದರೆ 6 ಗಂಟೆ ಮಿನಿಮಮ್ ಟೈಮ್ ಈಸಿಯಾಗಿ ಬರುತ್ತೆ. ಸಬ್ಜಾರೇಖದ ಗಂಡು, ಸಬ್ಜಾರೇಖದ ಹೆಣ್ಣು. ಹೆಣ್ಣಿಂದು ಕಣ್ಣಲ್ಲಿ ತುಂಬಾ ಚೆನ್ನಾಗಿದೆ ಕ್ವಾಲಿಟೀಸು, ಗಂಡದು ಅಷ್ಟೇ. ಆಡಿಸೋ ಕಣ್ಣು ಪ್ಲಸ್ಸು ಬ್ರೀಡಿಂಗ್ ಕಣ್ಣು ಎರಡಕ್ಕಿನೂ ಅಷ್ಟೇ, ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಶೇಪು ಹೆಣ್ಣಿಂದ ಬಂದ್ಬಿಟ್ಟು ತುಂಬ ಹಳೆ ಲೈನ್ ಟಚ್ ಹೆಣ್ಣದು, ಅದು ಶೇಪೆಲ್ಲ ತುಂಬ ಹಳೆ ಲೈನ್ ಅಕ್ಕಿಗಳ ಥರನೇ ಬಂದಿದೆ, ನೀವು ನೋಡ್ಬೋದು. ಗಂಡು ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ, ಆಡಿರೋ ಗಂಡಿದು. ಫ್ರೆಂಡ್ಸ್, ಇವಾಗ ಏನು ಸಬ್ಜಾರೇಖದ ಹೆಣ್ಣು ತೋರಿಸ್ದೆ, ಇದ್ರದ್ದು ಶೇಪ್ ನೋಡ್ಕೊಳ್ಳಿ, ವೈಬ್ರೇಷನ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ, ನೀವು ನೋಡ್ಬೋದು ವೈಬ್ರೇಷನ್ನು, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ. ಮೀಡಿಯಂ ಸೈಜ್ ಅಕ್ಕಿ, ಇದೇನೋ ಅಷ್ಟೇ ಚೆನ್ನಾಗಿದೆ.
ತಲೆ ಶೇಪು ಚೊಂಚು ಎಲ್ಲ ನೋಡ್ಕೊಳ್ಳಿ. ಇದು ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್, ತುಂಬಾ ಒಡಕ್ಲು ಜಾಸ್ತಿ ಇದೆ. ನೀವು ನೋಡ್ಬೋದು ಒಡಕ್ಲು ಅನ್ನೋದು ತುಂಬ ಜಾಸ್ತಿ ಇದೆ ಈ ಕಣ್ಣಲ್ಲಿ. ಇದು ಸಬ್ಜಾ ರೆಗ್ದರ್ ಹೆಣ್ಣಿದು. ಫ್ರೆಂಡ್ಸ್ ಇವಾಗೇನು ಸಬ್ಜಾ ರೆಗ್ದರ್ ಕಣ್ಣು ತೋರಿಸ್ದೆ, ಬಾಲ ಕಿತ್ಕೊಟ್ಟಿದ್ದೀವಿ, ಅದು ಬಾಲ ಬರ್ತಾ ಇದೆ ನೋಡ್ಬೋದು, ಬಾಲ ಕಿತ್ಕೊಟ್ಟಿರೋದು ಬರ್ತಾ ಇದೆ. ರೆಕ್ಕೆ ಶೇಪು ಫಾರ್ಮ್ಯಾಟ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ವೈಬ್ರೇಷನ್ ಇದರಲ್ಲೂ ಅಷ್ಟೇ, ತುಂಬ ಜಾಸ್ತಿ ವೈಬ್ರೇಷನ್ ಇದೆ. ಗಂಡಲ್ಲೂ ಹೆಣ್ಣು ಗಂಡು ಎರಡಲ್ಲೂ ವೈಬ್ರೇಷನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ನೀವು ನೋಡ್ಬೋದು ವೈಬ್ರೇಷನ್ನು ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ. ಹೆಣ್ಣಿಗಿಂತ ಗಂಡು ಸ್ವಲ್ಪ ಲೆಂತಕ್ಕಿನೆ, ಎದೆ ಅಗಲ ಇದ್ದುದನ್ನು, ತಲೆ ಶೇಪು ಚೊಂಚು ನೋಡ್ಕೊಳ್ಳಿ. ಇದರಲ್ಲಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ಕಣ್ಣಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟೀಸ್. ಇದರಲ್ಲೂ ಆಡ್ಸೋ ಕಣ್ಣು ಪ್ಲಸ್ ಬ್ರೀಡಿಂಗ್ ಕಣ್ಣು ತುಂಬ ಚೆನ್ನಾಗಿದೆ. ಅಗಲ ಪುತ್ಲಿ, ಪುತ್ಲಿ ಸುತ್ತಲೂ ಗ್ರೇ ಶೇಡು ಅಗಲ ಇದೆ. ಅನಾರೆನ್ನದು ಹರಡ್ಕೊಂಡಿದೆ, ಪಿಂಕಿಶ್ ಇದೆ. ಔಟರ್ ಲೈನ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಪುತ್ಲಿನ ತುಂಬಾ ಎಳೆದೆಳೆದು ಬಿಡ್ತಾರತ್ತೆ ಗಂಡು. ಹೆಣ್ಣಲ್ಲಿ ಒಡಕ್ಲು ಜಾಸ್ತಿ ಇದೆ, ಗಂಡು ಬಂದ್ಬಿಟ್ಟು ಆಡ್ಸೋದು ಕಣ್ಣು ಪ್ಲಸ್ ಬ್ರೀಡಿಂಗ್ ಕಣ್ಣು. ಫ್ರೆಂಡ್ಸ್, ಇದು ಸಬ್ಜಾ ತಿರಾವಲ್ ಗಡ್ಡು, ಸಬ್ಜಾ ತಿರಾವಲ್ ಹೆಣ್ಣು. ತುಂಬಾ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿಗಳು, ಸೂಪರ್ ಕ್ವಾಲಿಟಿಯಲ್ಲಿದೆ. ಇನ್ನೊಂದು ವಾರದಲ್ಲಿ ಮೊಟ್ಟೆಗೆ ಬಂದ್ಬಿಡುತ್ತೆ, ಯಾಕಂದರೆ ಜೊತೆ ಅಕ್ಕಿ ಒಂದು 10 ದಿನ ಆಗಿದೆ. ಸಬ್ಜಾ ತಿರಾವಲ್ ಗಂಡು, ಸಬ್ಜಾ ತಿರಾವಲ್ ಹೆಣ್ಣು, ತುಂಬ ಚೆನ್ನಾಗಿದೆ. ಟಾಪ್ ಕ್ಲಾಸ್ ಅಕ್ಕಿ ಚೆನ್ನಾಗಿದೆ. ಎರಡು ದಸ್ತದ ಅಕ್ಕಿ, ಎರಡು ಎರಡೂವರೆ ದಸ್ತದ ಅಕ್ಕಿ, ಗಂಡು ಹೆಣ್ಣು ಎರಡೂ ಎರಡು ಎರಡೂವರೆ ದಸ್ತದ ಅಕ್ಕಿ. ಎದೆ ನೋಡ್ಬೋದು ಸಿಕ್ಕಾಪಟ್ಟೆ ಅಗಲ ಇದೆ. ಬಣ್ಣ ಅಲ್ಲಿ ಲೈನಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಅಕ್ಕಿ. ಈ ಜೊತೆಯಲ್ಲಿ ಪಟಾಗಳು ನಿಮಗೆ ಮಿನಿಮಮ್ 6 ಗಂಟೆ ಮೇಲೆ ಈಸಿಯಾಗಿ ಬರುತ್ತೆ. ಮಿನಿಮಮ್ 6 ಗಂಟೆ ಮೇಲೆ ಈ ಲೈನಲ್ಲಿ ಈಸಿಯಾಗಿ ಬರುತ್ತೆ. ಸಬ್ಜಾ ತಿರಾವಲ್ಲು, ಸಬ್ಜಾ ಹೆಣ್ಣು. ಫ್ರೆಂಡ್ಸ್, ಇವಾಗೇನು ಸಬ್ಜಾ ತಿರಾವಲ್ ತೋರಿಸ್ದೆ, ಬಾಲ ಶೇಪ್ ನೋಡ್ಕೊಳ್ಳಿ. ಚೂಪ್ತಿರಿ ಉದ್ದಾತಿರಿ ಗಂಡು ಹೆಣ್ಣದು ಎರಡೂ ಚೆನ್ನಾಗಿದೆ. ವೈಬ್ರೇಷನ್ನು ಗಂಡಲ್ಲಿ ಮೀಡಿಯಮ್ ಇದೆ, ಹೆಣ್ಣಲ್ಲಿ ಜಾಸ್ತಿ ಇದೆ. ಸಬ್ಜಾ ಬಣ್ಣ ತಿರಾವಲ್ ಅಕ್ಕಿ, ಮೀಡಿಯಮ್ ಸೈಜ್ ಅಕ್ಕಿ. ಇದದು ಕಣ್ಣಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಫುಲ್ ಕ್ಲಿಯರ್ ಐಸು, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಅನಾರ ಏನದು ಚುಕ್ಕೆ ಚುಕ್ಕೆ ಪಿಂಕ್ ಆಗಿದೆ, ಹರಡ್ಕೊಂಡಿದೆ. ಗಂಡು ಹೆಣ್ಣು ಎರಡದೂ ಆಲ್ಮೋಸ್ಟ್ ಸೇಮ್ ಟೈಪ್ ಕಣ್ಣು. ಫ್ರೆಂಡ್ಸ್, ಇವಾಗೇನು ಸಬ್ಜಾ ಹೆಣ್ಣು ತೋರಿಸ್ದೆ, ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ತಿರಿಗಳು ಅಷ್ಟೇ, ಚೂಪ್ತಿರಿ ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು ತುಂಬ ಚೆನ್ನಾಗಿ ವೈಬ್ರೇಷನ್ ಮಾಡುತ್ತೆ. ವೈಬ್ರೇಷನ್ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ವೈಬ್ರೇಷನ್ ಮಾಡುತ್ತೆ. ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಉದ್ದ ಇಲ್ಲ. ಬಣ್ಣ ನೋಡ್ಕೊಳ್ಳಿ, ಸಬ್ಜಾ ಬಣ್ಣ ತುಂಬ ಚೆನ್ನಾಗಿದೆ. ಇದು ಕಣ್ಣಲ್ಲಿ ಇನ್ನೂ ಇವಾಗ ಎರಡು ದಸ್ತದ ಅಕ್ಕಿ, ಇದು ಹೋಗ್ತಾ ಹೋಗ್ತಾ ಇನ್ನೂ ಕಣ್ಣು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ
ಫುಲ್ಲು ಕ್ಲಿಯರ್ ಐಸು. ಅನಾರಿ ಅನ್ನೋದು ಚುಕ್ಕೆಗಳು ತುಂಬ ಕಮ್ಮಿ ಇದೆ, ಪಿಂಕ್ ಆಗಿದೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಪುತ್ಲಿ ಸುತ್ತಲೂ ನೋಡಿ ಒಂದು ಗ್ರೇ ಶೇಡು ಓಪನ್ ಆಗಿದೆ, ಹರ್ಡ್ ಇದೆ. ಇನ್ನು ವಯಸ್ಸಾಗ್ತಾ ಆಗ್ತಾ ಕಣ್ಣು ತುಂಬಾ ಟರ್ನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದು ಕತಂಗ್ ಗಂಡು ಕತಂಗ್ ಹೆಣ್ಣು, ತುಂಬ ಚೆನ್ನಾಗಿರೋ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ಈ ಜೊತೆನೂ ಸೇಲ್ಗಿದೆ, ಎರಡೂ ಹಳೆ ಲೈನ್ ಬಣ್ಣಗಳಿದ್ದು. ಬಣ್ಣ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಬಣ್ಣ. ಇದರಲ್ಲಿ ಗಂಡಲ್ಲು ಅಷ್ಟೇ ತುಂಬ ಡಾರ್ಕಾಗಿ ಬಂದು ಬಣ್ಣ ಬಂದ್ಬಿಟ್ಟು ತುಂಬ ಡಾರ್ಕಾಗಿ ಬಂದು ಕತ್ತ ಹತ್ರ ಕೆಂಪಿದೆ. ಹೆಣ್ಣದ್ದು ಬಂದ್ಬಿಟ್ಟು ಗ್ರೇ ಶೇಡ್ ಕಣ್ತರ ಕಾಣುತ್ತೆ. ನೋಡ್ಕೊಳ್ಳಿ ಶೇಪ್ ನೋಡ್ಕೊಳ್ಳಿ, ಹೆಣ್ಣಿಂದು ತುಂಬ ಚೆನ್ನಾಗಿದೆ, ಗಂಡಿಂದು ಅಷ್ಟೇ. ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ. ಗಂಡು ಎರಡು ದಸ್ತದ ಗಂಡು, ಒಂದೂವರೆ ದಸ್ತದ ಹೆಣ್ಣು. ಇದರಲ್ಲೂ ನಿಮಗೆ ಪಟ್ಟಗಳು ಮಿನಿಮಮ್ 5 ಗಂಟೆ ಮೇಲೆ ಬಂದೇ ಬರುತ್ತೆ. ಎರಡು ಅಕ್ಕಿನೂ ಒಳ್ಳೆಯ ನೆಲ ಮಾಡಿಸಿರೋದು, 5 ಗಂಟೆ ಮೇಲಂತೂ ಈಸಿಯಾಗಿ ಬಂದೇ ಬರುತ್ತೆ. ಕತಂಗ್ ಹೆಣ್ಣು ಕತಂಗ್ ಗಂಡು. ಗಂಡಿಂದು ತಲೆ ಶೇಪು ಚೊಂಚೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಗಂಡು. ಫ್ರೆಂಡ್ಸ್, ಇವಾಗ ಏನು ಕತಂಗ್ ಗಂಡು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ. ತಿರಿ ಹೊಡೆದಿದ್ದೀವಿ ಈ ಕಡೆ, ಚೆನ್ನಾಗಿದೆ ತಿರಿ ಶೇಪ್ ಎಲ್ಲ. ಇದ್ದು ವೈಬ್ರೇಷನ್ ನೋಡಿ, ಮೀಡಿಯಂ ವೈಬ್ರೇಷನ್ನು. ಮೀಡಿಯಂ ಸೈಜ್ ಅಕ್ಕಿ, ಜಾಸ್ತಿ ಉದ್ದ ಇಲ್ಲ, ಎದೇನೂ ಚೆನ್ನಾಗಿದೆ. ಬಣ್ಣ ನೋಡ್ಕೊಳ್ಳಿ ಫ್ರೆಂಡ್ಸ್, ಹಳೆ ಲೈನ್ ಬಣ್ಣ ಇದು, ತುಂಬ ಡಾರ್ಕಾಗಿ ಬಂದು ತುಂಬ ಡಾರ್ಕಾಗಿದೆ ಬಣ್ಣ. ತಲೆ ಶೇಪು ಚೊಂಚು ಇದೆಲ್ಲ ನೋಡ್ಕೊಳ್ಳಿ. ಕಣ್ಣಲ್ಲೂ ಅಷ್ಟೇ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಇದು. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ, ಕಣ್ಣಲ್ಲಿ ನೋಡ್ಬೋದು ಕಪ್ಪು ಕ್ರ್ಯಾಕ್ಸ್ ಏನಿದೆ. ಇವಾಗಲೇ ಇಷ್ಟೊಂದಿದೆ, ಎರಡು ದಸ್ತದ ಅಕ್ಕಿ ಇದು. ಇನ್ನೂ ಹೋಗ್ತಾ ಹೋಗ್ತಾ ಆ ಕ್ರ್ಯಾಕ್ಸು ತುಂಬಾ ಜಾಸ್ತಿ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಪುತ್ಲಿ ಸುತ್ತಲೂ ಇದೆ, ಲೈಟಾಗಿದೆ. ಕಣ್ಣಲ್ಲಿ ನೋಡ್ಬೋದು ಕ್ರ್ಯಾಕ್ಸು, ತುಂಬಾ ಕ್ರ್ಯಾಕ್ಸ್ ಇದೆ ಇದರಲ್ಲಿ. ಫ್ರೆಂಡ್ಸ್, ಇವಾಗ ಏನು ಕತಂಗ್ ಹೆಣ್ಣು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಏನು ಕತಂಗ್ ಹೆಣ್ಣು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ. ತಿರಿಗಳು ನೋಡಿ, ಶಾರ್ಪ್ ತಿರಿ, ಉದ್ದ ತಿರಿ, ತುಂಬ ಚೆನ್ನಾಗಿದೆ. ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ನು, ಗಂಡಲ್ಲೂ ಮೀಡಿಯಂ ವೈಬ್ರೇಷನ್ನು, ಹೆಣ್ಣಲ್ಲೂ ಮೀಡಿಯಂ ವೈಬ್ರೇಷನ್ನು. ಗಂಡು ಹೆಣ್ಣು ಎರಡೂ ಮೀಡಿಯಂ ಸೈಜು. ಇದ್ರದ್ದು ಬಣ್ಣ ನೋಡ್ಕೊಳ್ಳಿ, ಇದ್ರದ್ದು ಬಣ್ಣ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ದೂರದಿಂದಲೇ ಗ್ರೇ ಶೇಡ್ ಕಣ್ ಕಾಣಿಸುತ್ತೆ, ಒಂದೂವರೆ ದಸ್ತದ ಹೆಣ್ಣಿದು. ಇದು ಕಣ್ಣು ಇನ್ನೂ ದೊಡ್ಡದಾಗ್ತಾ ಆಗ್ತಾ ತುಂಬಾ ಟರ್ನ್ ಆಗುತ್ತೆ. ಕಣ್ಣು ನೋಡ್ಬೋದು ತುಂಬ ಗ್ರೇಯಿಶ್ ಕಲರ್ ಕಣ್ಣಿದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಅಗ್ಲ ಇದೆ, ಔಟ್ರಿಂಗು ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಅನಾರಿ ಅನ್ನೋದು ತುಂಬಾ ಲೈಟಾಗಿದೆ, ಪಿಂಕಿಶ್ ಇದೆ. ಕಣ್ಣಲ್ಲಿ ಬಣ್ಣ ಅಲ್ಲಿ ತುಂಬ ಚೆನ್ನಾಗಿದೆ ಅಕ್ಕಿ ಇದು. ಫ್ರೆಂಡ್ಸ್, ಇದು ಸಬ್ಜಾ ರೆಗ್ದರ್ಗಳು, ಎರಡು ದಸ್ತದ ಅಕ್ಕಿ. ಗಂಡಿನ ಶೇಪ್ ನೋಡ್ಕೊಳ್ಳಿ, ಸೂಪರ್ ಶೇಪಲ್ಲಿದೆ, ಅಗ್ಲ ಇದೆ, ಹೆಣ್ಣದು ಅಷ್ಟೇ ಅಗ್ಲ ಇದೆ, ತುಂಬಾ ಒಳ್ಳೆ ಜೊತೆ. ಇದರಲ್ಲೂ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ನಿಮಗೆ 6 ಗಂಟೆ ಮೇಲೆ ಈಸಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿದೆ ಜೊತೆ ಇದು. ಗಂಡದು ತಲೆ ಶೇಪು ಎಲ್ಲ ನೋಡ್ಕೊಳ್ಳಿ, ಹೆಣ್ಣದು ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್, ದೂರದಿಂದ ನೀಟಾಗಿ ಕಾಣುತ್ತೆ, ಗ್ರೇ ಶೇಡ್ ಐಸದು. ಗಂಡು ಹೆಣ್ಣು ಎರಡೂ ಸಬ್ಜಾರ್ ಎಗ್ದಾರು, ಹೆಣ್ಣದು ಶೇಪ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಆಟ ಬಂದು 6 ಗಂಟೆ ಮೇಲೆ ತುಂಬ ಚೆನ್ನಾಗಿರುತ್ತೆ ಆಟ. ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಪಲ್ಲ ಹೋಗುತ್ತೆ, ಮತ್ತು ಸರ್ಕ್ನಿ ಬಾಜಿ ಎರಡು ಹೆವಿಯಾಗಿರುತ್ತೆ. ಪಟ್ಟಗಳಲ್ಲಿ ಸರ್ಕ್ನಿ ಬಾಜಿ ಹೆವಿಯಾಗಿರುತ್ತೆ. ಸಬ್ಜಾರ್ ಎಗ್ದಾರ್ ಗಂಡು, ಸಬ್ಜಾರ್ ಎಗ್ದಾರ್ ಹೆಣ್ಣು,
ಎರಡು ಕ್ವಾಲಿಟಿಯಲ್ಲಿ ತುಂಬಾ ಚೆನ್ನಾಗಿದೆ. ಸ್ಟ್ಯಾಂಡಿಂಗ್ ನೋಡ್ಕೊಳ್ಳಿ, ಗಂಡಿಂದು ಕತ್ತು ಫುಲ್ಲು ಹಿಂದಕ್ಕೆ ಮಾಡ್ಕೊಂಡು ನಿಂತ್ಕೊಳತ್ತೆ. ಫ್ರೆಂಡ್ಸ್ ಇವಾಗ ಏನು ಸಬ್ಜಾರಿಯಾಗ ಹೆಣ್ಣು ತೋರಿಸ್ದೆ, ಶೇಪೆಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ. ತಿರಿನೂ ಅಷ್ಟೇ, ಶಾರ್ಪ್ ತಿರಿ, ಉದ್ದ ತಿರಿ, ವೈಬ್ರೇಷನ್ನು ಮೀಡಿಯಂ. ಇದರಲ್ಲಿ ಮೀಡಿಯಂ ಸೈಜ್ ಹಾಕಿ ಎದೆ ನೋಡ್ಬೋದು, ತುಂಬ ಅಗಲ ಇದೆ. ಎದೆ ಶೇಪ್ ನೋಡಿ ತುಂಬ ಅಗಲ ಇದೆ. ಎರಡು ದಸ್ತದ ಅಕ್ಕಿ ಫ್ರೆಂಡ್ಸ್ ಇದು. ಇವಾಗಲೇ ಇದೆ ಕಣ್ಣಲ್ಲಿ ನೋಡಿ, ಕಪ್ಪು ಚುಕ್ಕೆಗಳು ತುಂಬ ಇದೆ. ಅದಿನ್ನ ವಯಸ್ಸಾಗ್ತಾ ಆಗ್ತಾ ತುಂಬಾ ಚೇಂಜ್ ಆಗತ್ತೆ. ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋದು. ಪುತ್ಲಿ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡು, ಅಗ್ಲ ಇದೆ, ಎದ್ದಿ ಕಾಣತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಅನಾರಿ ಏನದು ಪಿಂಕಿಶಲ್ಲಿದೆ, ಹರಡ್ಕೊಂಡಿದೆ. ಮತ್ತು ಪುತ್ಲಿ ಕೆಳಗಡೆಲ್ಲ ನೋಡ್ಕೊಳ್ಳಿ, ಕಪ್ಪು ಚುಕ್ಕೆಗಳು ತುಂಬಾ ಸ್ಟಾರ್ಟ್ ಆಗಿದೆ. ಇದಿನ್ನ ವಯಸ್ಸಾಗ್ತಾ ಆಗ್ತಾ ಆ ಕಪ್ಪು ಚುಕ್ಕೆಗಳು ಇನ್ನೂ ಜಾಸ್ತಿ ಆಗತ್ತೆ. ಇದು ಸಬ್ಜಾ ರೆಗ್ದಾರ್ ಹೆಣ್ಣು. ಫ್ರೆಂಡ್ಸ್ ಇವಾಗ ಏನು ಸಬ್ಜಾ ರೆಗ್ದಾರ್ ಗಂಡು ತೋರಿಸ್ದೆ, ಇದು ಶೇಪ್ ನೋಡ್ಕೊಳ್ಳಿ. ಚೂಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ನು ಗಂಡು ಹೆಣ್ಣು ಎರಡಲ್ಲೂ ಮೀಡಿಯಂ ವೈಬ್ರೇಷನ್ನು. ಬಿಗಿ ರೆಕ್ಕೆಗಳು ತುಂಬ ಚೆನ್ನಾಗಿದೆ. ರೆಕ್ಕೆ ಇದು ಬಿಗಿ ರೆಕ್ಕೆ. ಹೆಣ್ಣಿಗಿಂತ ಗಡ್ಡು ಉದ್ದ ಇದೆ ಬಣ್ಣ. ಸಬ್ಜಾ ರೇಗ್ದಾರು. ಎದೆ ಹೆಣ್ಣು ಜಾಸ್ತಿ ಅಗಲ ಇದೆ, ಗಂಡದ ಮೀಡಿಯಂ ಆಗಿದೆ. ತಲೆ ಶೇಪು ಚೊಂಚು ಎಲ್ಲ ನೋಡ್ಕೊಳ್ಳಿ. ಕಣ್ಣಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಲೈಟಾಗಿ ಬಾದಾಮಿ ಶೇಡ್ ಕಣ್ಣು. ಔಟ್ರಿಂಗ್ ಬ್ಲ್ಯಾಕು ತುಂಬಾ ಡಾರ್ಕ್ ಇದೆ, ಎದ್ದಿ ಕಾಣುತ್ತೆ. ಪುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡು, ಲೈಟಾಗಿದೆ. ಅನಾರಿ ಏನದು ಗಂಡು ಹೆಣ್ಣು ಎರಡಲ್ಲೂ ಪಿಂಕಿಶ್ ಅನಾರಿ ಹರಡ್ಕೊಂಡಿದೆ, ತುಂಬ ಚೆನ್ನಾಗಿದೆ ಜೊತೆ ಇದು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ ತುಂಬ ಥ್ಯಾಂಕ್ಸ್. ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಆ ಅಕ್ಕಿನ ಆ ಬಣ್ಣಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ವಿಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.